ಅಂತೇಳಿ ಘೋಷಿಸ್ಬೇಕಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಇವಾಗ ನಮ್ಮ ಸರ್ಕಾರ ನಮಗ ನೀರಿಲ್ಲದ ಹೊತ್ತಿನಾಗ ಈಗ ತಮಿಳುನಾಡಿಗೆ ನೀರು ಬಿಡೋದು ಎಷ್ಟು ಸೂಕ್ತ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿತ್ತು. ಈಗ ಸಾಕಷ್ಟು ತಿಂಗಳಗಟ್ಟಲೆ ನಾವು ರೈತರೆಲ್ಲ ಹೋರಾಟ ಮಾಡಿದಾಗ್ಯೂ ಕೂಡ ಸರ್ಕಾರ ಇನ್ನೂ ನೀರು ಬಿಡ್ತಾ ಇದೆ. ಮೊದಲು ನಾವು ಬದುಕಿದಾಗ ಮುಂದಿಂದು ಇವತ್ತಿ ಮಳೆ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲದ ನಾವು ರೈತರು ಬದುಕೋದು ಹೆಂಗ? ಇದ್ದಂತ ನೀರನ್ನ ಬಿಟ್ಟರೆ ಮುಂದೆ ನಾವು ಬದುಕೋದು, ಕುಡಿಲಿಕ್ಕೆ ಸದ ನೀರು ಸಿಗುದಿಲ್ಲ. ಅದಕ್ಕೆ ನಾವು ಈ ಸರ್ಕಾರಕ್ಕೆ ಇವತ್ತ ಧಿಕ್ಕಾರವನ್ನ ಘೋಷಣೆ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ನಾನು ರೈತರಿಂದ ಆಗ್ರಹ ಪಡಿಸ್ತೇನೆ. ಧಿಕ್ಕಾರ, ಧಿಕ್ಕಾರ, ನೀರು ಪ್ರಾಧಿಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ನೀರು ಪ್ರಾಧಿಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜೀವನಾಡಿಯಾದ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುತ್ತಿರುವುದು ಯಾವ ನ್ಯಾಯ? ಯಾಕಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದೊಳಗ ವಾಡಿಕೆಗಿಂತ 50% ಮಳೆ ಕಡಿಮೆ ಆಗಿದೆ. ಕಡಿಮೆ ಆದಂತ ಇದ್ರೊಳಗ ಈ ಕಾವೇರಿ ಪ್ರಾಧಿಕಾರದವರು ಇಷ್ಟು ನೀರು ಬಿಡ್ಲೇಬೇಕಂತ ಹೇಳಿ ಕಾಸ ತಮಿಳುನಾಡಿಗೆ ನೀರು ಬಿಡಿಸಾತಾರ. ಮತ್ತ ಅದಕ್ಕೆ ಅದರ ತಾಳಕ್ಕೆ ತಕ್ಕಂಗ ಈ ಸರ್ಕಾರ ಕುಣಿಯತ. ನಂದು ಒಂದು ನೇರವಾಗಿ ಈ ಸರ್ಕಾರಕ್ಕೆ ಏನ್ ಪ್ರಶ್ನೆಪ್ಪ ಅಂತಂದ್ರ ಅಲ್ಲಿ ತಮಿಳುನಾಡಿನವರು ಪವರ್ಫುಲ್ ಇದ್ದ ಕಾವೇರಿ ನೀರ ಎತ್ಕೊಂಡು ಹೋಗತ್ತಾರೋ, ಇಲ್ಲಿ ನಮ್ಮ ಮಾದಾಯಿ ನೀರ ವೇಸ್ಟ್ ಆಗಿಕಾಸ ಹೋಗಿ ಸಮುದ್ರ ಸೇರತೈತಿ. ಅಂತ ಸಮುದ್ರ ಸೇರುವಂತ ನೀರ ಓಲ್ಟಿಂದ 7 TMC ನಮ್ಮ ತಾಲೂಕಿಗೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ನೀರು ಬರಲಂತ ಮಾದಾಯಿ ನೀರ ಹೇಳಿದ್ರು ಕೂಡ ಈ ಸರ್ಕಾರಗಳು, ಎರಡೂ ಸರ್ಕಾರ, BJP ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ, ಎರಡೂ ಸರ್ಕಾರಗಳು ಬಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಈವರೆಗೂ ನಮಗೆ 7 TMC ಅಲ್ಲ, 1/2 TMC ನೀರು ಕೂಡ ಇವತ್ತು ನಮಗೆ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಇಂಥ ಒಂದು ಸರ್ಕಾರಗಳು ನಮಗೆ ಬೇಕಾ? ಇಂಥ ನೀಚಿಗೆಟ್ಟ ಸರ್ಕಾರಗಳನ್ನು ಒದ್ದು ಓಡಿಸ್ಬೇಕಾಗೇನು? ಈ BJP ಅವರು ಮಾಡಿದ್ದು ಅದನ್ನೇ, ಈ ಕಾಂಗ್ರೆಸ್ನವ್ರು ಕೂಡ ಮಾಡುದು ಅದನ್ನೇ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡ ನಮ್ಮ ರೈತರಿಗೆ ಆಗುವಂತ ಅನ್ಯಾಯನ ದೂರ ಮಾಡ್ಬೇಕಂತ ಹೇಳಿ ಕೇಳ್ಕೊತೀವಿ. ಈಗ ಏನಾಗಬೇಕಾಗಿತ್ತಂದ್ರ ಮೊದಲನೇದ್ದು ಕೃಷ್ಣಾ ಮತ್ತು ಮಾದಾಯಿ ನೀರಿನ ಯೋಜನೆಯನ್ನು ಸುಪ್ರೀಂ ಕೋರ್ಟ್ದಾಗ ಆರ್ಡರ್ ಆದ್ರು, ಇಲ್ಲಿವರೆಗೆ ಅದನ್ನ ಕಾರ್ಯ ಸ್ಟಾರ್ಟ್ ಮಾಡಿಲ್ಲ, ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಆದಷ್ಟು ಬೇಗನೆ, ಯಾಕಂದ್ರೆ ಈಗ ಬರಗಾಲ ಬಂತು, ಅದಕ್ಕೆ ಬೇಗನೆ ಈ ಯೋಜನೆಗಳನ್ನ ಮಂಜೂರು ಮಾಡಿದಾರು. ಮತ್ತು ಆ ಯೋಜನೆಗಳನ್ನ ಕಾರ್ಯಗತಗೊಳಿಸ್ರ ಮುಂದಿನ ನೀರಾವರಿ ಯೋಜನೆಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಮತ್ತು ಕಾವೇರಿ ನೀರನ್ನು ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದ ರೈತರ ಸಾಯತಾರು, ಅವ್ರಿಗೆ ನೀರಿಲ್ಲ. ಮುಂದಿನ ಇದಕ್ಕೆ ಹೋಗಿ ಇವರು ಪ್ರಾಧಿಕಾರದ ಇದನ್ನು ಮಾತು ಕೊಟ್ಟರು, ಪ್ರಾಧಿಕಾರದ ಇದ್ರ ಆದೇಶದ ಪ್ರಕಾರ ನೀರು ಬಿಡೋದು ಭಾಳ ತಪ್ಪತಿ, ಸರ್ಕಾರ ಭಾಳ ತಪ್ಪು ಮಾಡತಿ. ನಮಗೆ ನೀರು ಕಡಿಮೆ ಆದಾಗ ಕೃಷ್ಣಾ ನದಿಯಿಂದ ಮಹಾರಾಷ್ಟ್ರದವ್ರು ಬಿಡುದಿಲ್ಲ, ಇವ್ರು ಅಲ್ಲಿ ಹೋಗಿ ಕೇಳೋ ತಾಕತ್ತಿಲ್ಲ. ಖರೀ ಈ ನೀರು ಅಲ್ಲಿ ಬಿಡತಾರ ಅವರು. ನಮಗೆ ನೀರಿನ ಜರು ಇದ್ದಾಗ ಕೃಷ್ಣಾ ನದಿ ನೀರು ಅವ್ರು ಹೋಲ್ಡ್ ಮಾಡ್ತಾರೆ ಯಾರು, ಮಹಾರಾಷ್ಟ್ರದವ್ರು. ಅದನ್ನ ಹೋಗಿ ಇವ್ರು ಬಿಡಿಸ್ಕೊಂಡು ಬರುವಷ್ಟು ಇವ್ರಿಗಿಲ್ಲ. ಮತ್ತೆ ಇಲ್ಲಿ ನಮ್ಮ ನೀರು ಬಿಡಕ್ಕೆ ಇವ್ರಿಗೆ ಏನು ರೈಟ್ಸ್ ಅದಾವು? ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ರೈತರು ಕೂಡಿಕಾರ ನಾವು ಉಗ್ರ ಹೋರಾಟ ಮಾಡ್ತಾವು, ಎಚ್ಚರಿಕೆ ಕೊಟ್ಟಿದ್ದವು. ಇನ್ನಂದ್ರೆ ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಆದ ಯಾವ ಎಲ್ಲದಕ್ಕೂ ತಯಾರಾಗಿದ್ದವು. ಇಷ್ಟು ಹೇಳೋಣ. ಭಾರತ್ ಮಾತಾ ಕೀ ಜೈ, ಜೈ ಜವಾನ್, ಜೈ ಕಿಸಾನ್, ಜೈ.